ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಮಹತ್ವದ ಸುದ್ದಿ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಇಲ್ಲಿ ಪಿ ಯು ಸಿ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಗೆ ಚಿಂತನೆ ಕೂಡ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಕೂಡ ಪೇಪರಲ್ಲಿ ಕೂಡ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಳಪಟ್ಟಿ ಬಿಡುಗಡೆಯಾದ ಬೆನ್ನಲ್ಲೇ ಸರ್ಕಾರ ಪಿ ಯು ಸಿ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ಮಾಡಲು ಚಿಂತನೆ ನಡೆತಾಯಿದೆ ಈ ಸಂಬಂಧ ಕಳೆದವರೆ ಶಿಕ್ಷಣ ಸಚಿವರಾದ ಸಿ ನಗಸ್ಟ್ ಅವರು ಪಿ ಯು ಸಿ ಶಿಕ್ಷಣ ಪರಿಶೀಲನಾ ಸಭೆಯಲ್ಲಿ ನಡೆಸಿ ಸಭೆಯಲ್ಲಿ ಪಿ ಯು ಸಿ ಪರೀಕ್ಷಾ ಪದ್ಧತಿಗೆ ಬದಲಾವಣೆಗೆ ಚರ್ಚೆ ಕೂಡ ಮಾಡ್ತಾಯಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ ಯು ಟಿ ಪಿ ಯು ಸಿ ಫಲಿತಾಂಶವನ್ನು ಕೇಂದ್ರೀಯ ಮಂಡಳಿ ಫಲಿತಾಂಶ ಹೋಲಿಸಿದ್ರೆ ನಮ್ಮದು ಪಿ ಯು ಸಿ ರಿಸಲ್ಟನ್ನು ಕೂಡ ಸೆಂಟ್ರಲ್ ಸಿ ಬಿ ಎಸ್ ಇ ಸ್ಕೀಮ್ಗೆ ಕಂಪೇರ್ ಮಾಡಿದ್ರೆ ಅವರು ಜಾಸ್ತಿ ಜನ ಪಾಸ್ ಆಗ್ತಾ ಇದ್ದಾರೆ ನಮ್ಮದು ಸಿಕ್ಸ್ಟಿ ಪರ್ಸೆಂಟ್ ಜನ ಇದ್ದರೆ ನಮ್ಮ ಸ್ಟೇಟ್ ಬೋರ್ಡ್ದು ಅಲ್ಲಿ ನೈಂಟಿ ಪರ್ಸೆಂಟ್ ಜನ ಪಾಸ್ ಇದ್ದಾರೆ ಈ ಕಾರಣದಿಂದ ನಾವು ಪಿ ಯು ಪ್ರಶ್ನೆ ಪತ್ರಿಕೆ ವಿವರಾತ್ಮಕ ಉತ್ತರಗಳನ್ನು ಮಾತ್ರ ಒಳಗೊಂಡಿದ್ದೆ ನಿಮಗೆ ವಿವರ ವಿವರಣೆಗೋಸ್ಕರ ಬರೀಬೇಕು ಅಂದರೆ ಲಾಂಗ್ ಆನ್ಸರ್ಸ್ ಒಳಗೊಂಡಿದ್ದೆ ಇಲ್ಲಿ ಒಂದು ಅಂಗದ ಪ್ರಶ್ನೆಗಳನ್ನ ಬರೆದ ವಿದ್ಯಾರ್ಥಿಗಳು ಕಾಲ ಹರಣ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಒಂದು ಅಂಕದ ಪ್ರಶ್ನೆಗಳ ಬದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ತಂದು ನಾವು ಇದರಿಂದ ವಿದ್ಯಾರ್ಥಿಗಳು ಹೆಚ್ಚು ಉತ್ತೀರ್ಣರಾಗ್ತಾರೆ ಎಕ್ಸಾಮ್ನಲ್ಲಿ ಪರೀಕ್ಷೆಯಲ್ಲಿ ಸಾಕಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ ಅದನ್ನು ತಡೆಗಟ್ಬೋದು ಈ ಒಂದು ಅಂಕದ ಪ್ರಶ್ನೆಗಳ ಬದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತಂದರೆ ವಿದ್ಯಾರ್ಥಿಗಳು ಹೆಚ್ಚು ಉತ್ತೀರ್ಣರಾಗ್ಬೋದು ನಾವು ಕೂಡ ಸಿ ಬಿ ಎಸ್ ಸಿ ಲೆವೆಲ್ಗೆ ಎಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳು ಆದರು ಅಂತ ಕರಿಬೋದು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಹುಹಿಕ ಪ್ರಶ್ನೆ ಅಳವಡಿಕೆ ಮಾಡಿದ್ದಾರೆ ಪಿ ಯು ಫಲಿತಾಂಶ ಕೂಡ ನಿಮ್ಮದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೊಟ್ಟರೆ ಅಲ್ಲಿ ಪಾಸಿಂಗ್ ಆಗೋ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಹೆಚ್ಚಾಗುತ್ತೆ ಇದರಿಂದ ನಿಮ್ಮದು ಪಾಸಿಂಗ್ ವಿದ್ಯಾರ್ಥಿಗಳು ಕೂಡ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ದಾರೆ ಇನ್ನೂ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಕೂಡ ಪ್ರಕಟಣೆ ಮಾಡಿದ್ದಾರೆ ಮಾರ್ಚ್ ಒಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ನಿಮಗೆ ಪರೀಕ್ಷೆ ಕೂಡ ನಡೀತಾ ಇದೆ ಇದು ಇವತ್ತಿನ ಇಂಪಾರ್ಟೆಂಟ್ ನ್ಯೂಸ್ ವಿದ್ಯಾರ್ಥಿಗಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್